ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ರೆಸಿಪಿ. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಟೊಮೊಟೊ ರೈಸ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಂದು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೂ 1-2 ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಗೂ 1 ಏಲಕ್ಕಿ ಮತ್ತು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಪೇಸ್ಟು ಹಾಗೂ ಉದ್ದಿನಬೇಳೆ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೀಜ ಹಾಗೂ ಕರಿಬೇವು ಹಾಗೂ 1 ಅಥವಾ 2 ಆನಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲೇ ಒಂದು ಗ್ಲಾಸ್ ಅಷ್ಟು, ಅಂದರೆ 1/4 ಕೆಜಿ ಅಷ್ಟು ರೈಸ್ನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ ಮಾಡಿಕೊಂಡು. ಹಾಗೂ 2-3 ಟೊಮೊಟೊ, ಅಂದರೆ 1 ಇಬ್ಬರಿಗಾಗುವಷ್ಟು ನಾನು ಮಾಡಿ ತೋರಿಸ್ತಾ ಇರೋದು. 2-3 ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ, ಗರಂ ಮಸಾಲ ಹಾಗೂ ಅಚ್ಚಕಾರದ ಪುಡಿ, ಲಾಸ್ಟಿಗೆ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು. ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ 1 ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಸಾಸಿವೆ ಹಾಗೂ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕು. ಇದಕ್ಕೆ ನೀವು ಆಪ್ಷನಲ್ ಆಗಬೇಕಾದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಆಮೇಲೆ ಪಲಾವ್ ಎಲೆ ಅವೆಲ್ಲ ಹಾಕ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈಗ 1 ಬೌಲ್ಗೆ ಆನಿಯನ್ ಹಾಕ್ಕೊಳ್ಳೋಣ. ಇದು ತುಂಬ ಈಸಿಯಾಗಿ ಕುಕ್ಕರ್ ಇಲ್ಲದೇ ಟೊಮೊಟೊ ಬಾತ್ ಹೇಗೆ ಮಾಡ್ತೀವಿ ಅದೇ ರೀತಿಯೇ ರೈಸ್ ಪ್ರಿಪೇರ್ ಆಗಿದ್ರೆ ಅಥವಾ ರಾತ್ರಿ ಅನ್ನ ಮಿಕ್ಕಿದ್ರೆ ನೀವು ಸಡನ್ನಾಗಿ ಈ ಥರ ಮಾಡ್ಕೋಬೋದು. ಸೇಮ್ ಟೊಮೊಟೊ ಬಾತ್ ಥರನೇ ಇರುತ್ತೆ. ಇದೊಂದು ಟೊಮೊಟೊ ಬಾತ್ ಅಂತಲೂ ಅದು ಅನ್ಬೋದು, ಟೊಮೊಟೊ ರೈಸ್ ಅದು ಅನ್ಬೋದು. ಮಸಾಲೆ ಎಲ್ಲ ಹಾಕ್ತಾ ಇರೋದ್ರಿಂದ ಟೊಮೊಟೊ ಬಾತ್ ರೆಸಿಪಿ ಥರನೂ ಇದಿರುತ್ತೆ. ಈಗ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊನ ಹಾಕೋಣ. ಇದು ಚೆನ್ನಾಗಿ ಮ್ಯಾಶಪ್ ಆಗಬೇಕು, ಫುಲ್ಲು ಸ್ಮ್ಯಾಶ್ ಆಗಿ ಚೆನ್ನಾಗಿ ಇದು ಕಲರ್ ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಟೊಮೊಟೊ ಚೆನ್ನಾಗಿ ಬೆಂದ್ರೇ ಅನ್ನಕ್ಕೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಈಗ ಇದು ಚೆನ್ನಾಗಿ ಬೇಯಬೇಕು, ಬೇಗ ಬೇಯಬೇಕು ಅಂದರೆ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೀವು ಎಷ್ಟು ಅನ್ನ ಮಾಡ್ತೀರೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಬೇಗನೂ ಬೇಯುತ್ತೆ. ಈ ಥರ ಈಸಿಯಾಗಿ ನೀವು ಒಬ್ಬರು ಇಬ್ಬರಿಗೆ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ಗರಂ ಮಸಾಲ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ. ಬೇಕು ಅಂದರೆ ನೀವು ಧನಿಯಾ ಪುಡಿ ಕೂಡ ಹಾಕ್ಕೋಬೋದು, ಆಪ್ಷನಲ್ಲು. ನಿಮ್ಗೆ ಏನೇನು ಮಸಾಲೆ ಬೇಕಾಗುತ್ತೋ, ಯಾವ ರೀತಿ ನಿಮ್ಗೆ ಮಸಾಲೆ ಇಷ್ಟ ಆಗುತ್ತೋ ಆ ಥರ ಪ್ರಿಪೇರ್ ಮಾಡ್ಕೋಬೋದು. ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಬರ್ತಾ ಇದೆ. ನೀವು ಮಾಡ್ಬೇಕಾದ್ರೇ ನಿಮಗೆ ತುಂಬ ಚೆನ್ನಾಗಿ ಅದು ಬರುತ್ತೆ. ತುಂಬ ಫಾಸ್ಟಾಗಿ ಕೂಡ ನೀವು ಮಾಡ್ಕೋಬೋದು, ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಅನ್ನ ಪ್ರಿಪೇರ್ ಆಗಿದ್ರೆ ಇದು ಮಾಡ್ಕೊಳ್ಳೋದು ತುಂಬ ಈಸಿನೇ. ಇದು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕೆ ಬಿಡೋಣ, 1-2 ನಿಮಿಷ. ಸೊ ನೋಡಿ, ತುಂಬ ಚೆನ್ನಾಗಿ ಸ್ಮ್ಯಾಶಪ್ ಆಗಿದೆ. ಇವಾಗ ನಾವು ತೊಗೊಂಡಿರೋವಂಥ 1 ಬೌಲ್ ರೈಸ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಟೊಮೊಟೊ ರೈಸ್ ರೆಡಿ ಆಗಿದೆ. ಹೀಗೆ ಸ್ವಲ್ಪ ಸ್ವಲ್ಪ ಅನ್ನ ಹಾಕ್ಕೊಂಡು ಚೆನ್ನಾಗಿ
ಫುಲ್ ಮಿಕ್ಸ್ ಮಾಡಿದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಆಗುತ್ತೆ. ಆ ಥರ ನೀವು ಇದು ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಬಾತು ಸವಿಯಲು ಸಿದ್ಧವಾಗಿದೆ ಫ್ರೆಂಡ್ಸ್. ಇದನ್ನೊಂದ್ಸಲ ನೀವು ನಿಮ್ಮ ಮನೇಲಿ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಹೇಗಿತ್ತು ಅಂತ. ಸಬ್ಸ್ಕ್ರೈಬರ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ. ಥ್ಯಾಂಕ್ ಯು.